ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇದವ ನೀನಲ್ಲವೆ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ Thank you.
ಜಯ ಸಾಂಬ ಸದಾ ಶಿವ ಶಂಕರ ಜಯ ಜಗದೀಶ್ವರ ಪಾಪಹರ ಜಯ ಪರಮೇಶ್ವರ ಯೋಗ ಸಾಗರ ಜಯ ನಂದೀಶ್ವರ ಪಾಪಹರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ಶ್ರೀ ಮಹಾಗಣಪತಿ ಶಾರದಾ ಗುರುಭ್ಯೋ ನಮಃ. ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ನೆರಳೂರು ಗ್ರಾಮದಲ್ಲಿ ಛಾಯಾಪುರಿ ಕ್ಷೇತ್ರದಲ್ಲಿರ್ತಕ್ಕಂತಹ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ಸನ್ನಿಧಾನ ಮಹಾಶಿವರಾತ್ರಿಯ ಪೂಜಾದಿ ವಿಶೇಷಗಳು ನೆರವೇರ್ತಾ ಇದೆ. ಶಿವರಾತ್ರಿಯ ಒಂದು ವಿಶೇಷ ಏನಂತ ಹೇಳಿದ್ರೆ, ಸಾಕ್ಷಾತ್ ಸಾಂಬ ಸದಾಶಿವನಾದಂಥ ಈಶ್ವರ ಜ್ಯೋತಿ ಸ್ವರೂಪನಾಗಿ ಭೂಮಿಯಿಂದ ಆಕಾಶದವರೆಗೂ ನಿಂತಹ ದಿನ ಇವತ್ತು. ಆ ಜ್ಯೋತಿ ಸ್ವರೂಪನಾದಂತಹ ಆ ಈಶ್ವರನ ಒಂದು ಆರಾಧನೆ, ಧ್ಯಾನ, ಪೂಜೆನೇ ಒಂದು ಶಿವರಾತ್ರಿಯ ಮಹಾತ್ಮೆ. ಶಿವಪುರಾಣದಲ್ಲಿ ಉಲ್ಲೇಖ ಮಾಡಿದಂತೆ ಮಾಘಮಾಸದ ಕೃಷ್ಣಪಕ್ಷ ಚತುರ್ದಶಿಯ ದಿನ ಈ ಶಿವರಾತ್ರಿಯನ್ನು ಆಚರಿಸಲ್ಪಡ್ತದೆ. ಈ ಶಿವರಾತ್ರಿ ದಿನ ಪ್ರಾತಃಕಾಲದಲ್ಲಿ ನಿತ್ಯಕರ್ಮಾದಿಗಳನ್ನು ಮಾಡಿಕೊಂಡು ಶಿವದೇವಾಲಯದಲ್ಲಿ ನೆರವೇರ್ತಕ್ಕಂತಹ ಪೂಜಾ ಕರ್ಮಾದಿಗಳಲ್ಲಿ ಪಾಲ್ಗೊಂಡು ರಾತ್ರಿಯ ಒಂದು ನಾಲ್ಕು ಯಾಮಗಳಲ್ಲಿ ನಡೀತಕ್ಕಂತಹ ಆ ಒಂದು ಶಿವನ ವಿಶೇಷವಾದಂಥ ಪೂಜೆಗಳಲ್ಲಿ, ಪ್ರಥಮ ಕ್ಷೀರಾಭಿಷೇಕದಲ್ಲಿ, ಎರಡನೇದರಲ್ಲಿ ಮಧು ಅಭಿಷೇಕದಿಂದ, ಮೂರನೇ ಮತ್ತು ನಾಲ್ಕನೇ ಯಾಮದಲ್ಲಿ ಪಂಚಾಮೃತ ಅಭಿಷೇಕಗಳಿಂದ ಸ್ವಾಮಿಗೆ ವಿಶೇಷವಾದಂಥ ಪೂಜಾದಿಗಳನ್ನು ನೆರವೇರಿಸಿ ಅಲ್ಲ ನೋಡಿ ಅದನ್ನು ಆ ಭಗವಂತನನ್ನು ಧ್ಯಾನಿಸಬೇಕು. ಈ ನಾಲ್ಕು ಯಾಮದಲ್ಲಿ ದೇವರನ್ನು ಪೂಜೆಯನ್ನು ಮಾಡಿ ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಮಹಾ ನೈವೇದ್ಯಾದಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತದನಂತರವಾಗಿ ಊಟಾದಿಗಳನ್ನು ಸ್ವೀಕರಿಸಬೇಕು ಅಂತೇಳಿ ಶಿವಪುರಾಣದಲ್ಲಿ ವೃತ ಮಹಾತ್ಮೆಯನ್ನು ಹೇಳ್ತಾನೆ. ಅಂದರೆ ನಿರಾಹಾರವಾಗಿ ಒಂದು ನಿರಾಂಕಾರದಿಂದ ಆ ಭಗವಂತನ ಧ್ಯಾನವನ್ನು, ಭಗವಂತನ ಒಂದು ಸೇವೆಯನ್ನು, ಆ ಭಗವನ್ನಾಮ ಸ್ಮರಣೆಯನ್ನು ಮಾಡಿ ಆ ಭಗವಂತನನ್ನು ಧ್ಯಾನಿಸೋದೇ, ಶಿವಸ್ವರೂಪನಾದಂತಹ ಭಗವಂತನ ಧ್ಯಾನಿಸೋದೇ ಶಿವರಾತ್ರಿ ಒಂದು ಮಹಾತ್ಮೆ. ಅಂದರೆ ಸಾಕ್ಷಾತ್ ಶಿವನ ಒಂದು ಸನ್ನಿಧಾನದಲ್ಲಿದ್ದರೇ ಯಾವುದೇ ಒಂದು ಮೃತ್ಯುಕಂಟಕಗಳಾಗಲಿ, ಅಪಕಂಟಕಗಳಾಗಲಿ, ಅಪಮೃತ್ಯುಗಳಾಗಲಿ ಬರೋದಿಲ್ಲ ಅಂತೇಳಿ ಶಿವಪುರಾಣದಲ್ಲಿ ಹೇಳ್ತಾರೆ. ಎಲ್ಲಿ ಶಿವ ಸಾನ್ನಿಧ್ಯ ಇರುತ್ತೋ ಅಲ್ಲಿ ಯಮದರ್ಶನ ಕೂಡ ಆಗೋದಿಲ್ಲ ಅಂತೇಳಿ ಹೇಳಲ್ಪಡುತ್ತೆ. ಅದಕ್ಕೋಸ್ಕರವಾಗಿ ಅಂತಹ ಒಂದು ಶಿವರಾತ್ರಿ ದಿನ ಆದಷ್ಟು ಬೆಳಗ್ಗೆ ಸೂರ್ಯೋದಯದಿಂದ ಮತ್ತೆ ಸೂರ್ಯೋದಯದವರೆಗೆ 24 ಗಂಟೆಗಳ ಪರ್ಯಂತರವಾಗಿ ಆ ಶಿವನ ಒಂದು ಧ್ಯಾನದಲ್ಲಿ, ಶಿವನ ದರ್ಶನದಲ್ಲಿ ಇದ್ದರೆ ಸಾಕ್ಷಾತ್ ಕೈಲಾಸವೇ ಲಭಿಸುತ್ತೆ ಅಂತ್ಯಕಾಲದಲ್ಲಿ ಅಂತೇಳಿ ಶಾಸ್ತ್ರಗಳು ವಿಧಿತವಾಗಿದೆ. ಅಂತಹ ಶಿವರಾತ್ರಿಯ ಒಂದು ಉತ್ಸವಾದಿಗಳಿಲ್ಲಿ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರ್ತಾ ಇದೆ. ಸುಮಾರು 108 ವರ್ಷಗಳಿಂದ ಸತತವಾಗಿ ಈ ದೇವಾಲಯದಲ್ಲಿ ನಡ್ಕೊಂಡು ಬರ್ತಾ ಇದೆ. ಪೂಜ್ಯ ನಮ್ಮ ಪೂರ್ವಿಕರಾದಂತಹ ಕಾಶಿಪತಯ್ಯನವರು ಕಾಲ್ನಡಿಗೆಯಲ್ಲಿ ಕಾಶಿ ಯಾತ್ರೆಯನ್ನು ಮಾಡಿ ಅಲ್ಲಿ ಗಂಗಾನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಸಿಕ್ಕಿರ್ತಕ್ಕಂತಹ ಆ ಶಿವಲಿಂಗ, ನೀವು ನೋಡ್ತಾ ಇರತಕ್ಕಂತಹ ಅಭಿಷೇಕ ಆಗಿರ್ತಕ್ಕಂತಹ ಮೂಲ ಲಿಂಗವನ್ನು ಅವರು ಮತ್ತೆ ಎಲ್ಲಿ ನೆಲದ ಮೇಲೆ ಹಿಡಿದ್ರೇ ತೆಗೆದುಕೊಂಡು ಬಂದು ತಮ್ಮ ಸ್ವಂತ ಊರಾದಂತಹ ಈ ನೆರಳೂರಿನ ಒಂದು ಪ್ರಾಂತ್ಯದಲ್ಲಿ ಇಟ್ಟು ಅದನ್ನು ದೇವಾಲಯಗಳನ್ನು ಕಟ್ಟಿ ಅಭಿವೃದ್ಧಿ ಮಾಡಿರ್ತಾರೆ. ತದನಂತರವಾಗಿ ಹಾಗೆ ಒಂದು ಭಗವಂತನ ಅನುಗ್ರಹದಿಂದ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಆ ಭಗವಂತನ ಸೇವೆಗಳು ಭಕ್ತಾದಿಗಳಿಂದ ನೆರವೇರಿಸ್ಕೊಂಡು ಬರ್ತಾ ಇದೆ. ಅಂತಹ ಮಹಾಕ್ಷೇತ್ರದಲ್ಲಿ
ಆ ಒಂದು ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನದಲ್ಲಿ ಪ್ರತಿ ವರ್ಷದಿಂದ ಈ ವರ್ಷಗಳು ಕೂಡ ವಿಜೃಂಭಣೆಯಾಗಿ ಈ ಶಿವರಾತ್ರಿ ಉತ್ಸವ ನೆರವೇರ್ತಾ ಇದೆ ದರ್ಶನ ಮಾಡಿದಂತ ಭಕ್ತಾದಿಗಳೆಲ್ಲರೂ ಕೂಡ ಲಿಂಗ ಸ್ವರೂಪವಾದಂತ ಶಿವನನ್ನ ದರ್ಶನ ಮಾಡಿದ್ರೇನೆ ಸಾಕು ಎಷ್ಟೋ ಜನ್ಮಗಳ ಪಾಪ ಕರ್ಮಾದಿಗಳು ವಿಮುಕ್ತಿ ಆಗುತ್ತೆ ಅಂತ ಅಂತ ಶಿವ ಸ್ವರೂಪವನ್ನ ದರ್ಶನನ ಮಾಡಿ ಆತನ ಅನುಗ್ರಹವನ್ನು ಪಡೆದು ಪುನೀತರಾಗಣ ಆ ಭಗವಂತ ನಮಗೆ ಮಳೆ ಬೆಳೆಗಳನ್ನು ಕರುಣಿಸಿ ಸುಖ ಸಂಪತ್ತುಗಳನ್ನು ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಆ ಶಿವನಲ್ಲಿ ಎಲ್ಲರೂ ಪ್ರಾರ್ಥಿಸೋಣ ಓಂ ನಮಃ ಶಿವಾಯ ಹರಹರ ಮಹಾದೇವ ಶಂಭೋ ಶಂಕರ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮಿಕ ಕಾರ್ಯ ಪ್ರತಿ ವರ್ಷ ಸಾಂಪ್ರದಾಯಿಕ ರೀತಿಯಲ್ಲಿ ನಡ್ಕೊಂಬರ್ತಾ ಇದೆ ಸಾಧಾರಣ ಒಂದು 150 ವರ್ಷ 200 ವರ್ಷಗಳಿಂದಲೂ ಈ ಪರಂಪರೆ ನಮ್ಮ ಗ್ರಾಮದಲ್ಲಿ ಹಾಗೆ ಉಳಿಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಪೂರ್ವಿಕರು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ಏನು ಅಂತಂದರೆ ಈ ನಮ್ಮ ಗ್ರಾಮ ಭಾಳ ಆಧ್ಯಾತ್ಮಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ಗ್ರಾಮ ಈ ಬಲಿಷ್ಠತೆಯನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ಪೂರ್ವಿಕರು ಈ ಒಂದು ಇಲ್ಲಿ ನೆಲೆಸಿರ್ತಕ್ಕಂಥ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಒಂದು ವಿಗ್ರಹ ಅಲ್ಲಿರ್ತಕ್ಕಂಥ ಲಿಂಗವನ್ನು ಕಾಶಿಪತಯ್ಯನವರು ಅಂತ ನಮ್ಮ ಪೂರ್ವಿಕರು ಕಾಶಿಯಿಂದ ನಡೆದುಕೊಂಡು ಆ ಲಿಂಗವನ್ನು ತಗೊಂಬಂದು ಇಲ್ಲಿ 150 ವರ್ಷಗಳ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಆ ಪ್ರತಿಷ್ಠಾಪನೆ ಆದ ನಂತರ ಕಾಶಿಪತಯ್ಯನವರ ನಂತರ ಅವರ ಮಕ್ಕಳ ಅವರ ಮಗನಾದಂಥ ಲಕ್ಷ್ಮೀನಾರಾಯಣ ಮೂರ್ತಿಗಳು ಅದಾದಂಥ ಸುಬ್ರಾಯ ನಮ್ಮ ಸುಬ್ರಹ್ಮಣ್ಯ ದೀಕ್ಷಿತರು ಅವರ ಮಕ್ಕಳಾದಂಥ ದಿನೇಶ್ ಶರ್ಮ ಮತ್ತು ಮುರಳಿಯವರು ಈ ಒಂದು ಪೂಜಾ ಕೈಂಕರ್ಯವನ್ನು ನಿರಂತರವಾಗಿ ಮತ್ತು ಸಾಂಪ್ರದಾಯಿಕ ರೀತಿಯಲ್ಲಿ ಅದೇ ರೀತಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಈ ಶಿವರಾತ್ರಿಗೆ ಅತ್ಯಂತ ಒಂದು ಮೆರುಗನ್ನು ಕೊಡ್ತಾ ಇರತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮದು ಒಂದು ಕೈಗಾರಿಕಾ ಪ್ರದೇಶ ಆಯಿತು ಈ ವಸಾಹತು ತುಂಬ ಹೆಚ್ಚಾಗಿ ಬೆಳ್ಕೊಂಡೋಯಿತು ನೆರಳೂರು ಗ್ರಾಮ ತುಂಬ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ವಿಸ್ತರಣೆ ಆಗ್ತಾ ಹೋಯಿತು ಜನಸಂಖ್ಯೆ ಜಾಸ್ತಿ ಆಯಿತು ಇದಕ್ಕೆ ಪೂರಕವಾಗಿ ಈ ಒಂದು ಚಿಕ್ಕ ಪುಟ್ಟ ದೇವಸ್ಥಾನವನ್ನು ದೊಡ್ಡದಾಗಿ ಮಾಡಿ ಇದಕ್ಕೆ ಒಂದು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದಾರೆ ಈ ಸಹಕಾರದಿಂದ ದೇವಸ್ಥಾನ ತುಂಬ ವಿಜೃಂಭಣೆಯಾಗಿದೆ ವಿಜೃಂಭಣೆ ಆದ ನಂತರ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಯಿತು ಅದಕ್ಕೆ ಪೂರಕವಾಗಿ ಶಿವರಾತ್ರಿ ಉತ್ಸವವನ್ನು ಸಹ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥ ಒಂದು ಕಾಲ ಈಗ ಪಕ್ವವಾಗಿ ಕೂಡ ಬರ್ತಾ ಇತ್ತು ಈ ಒಂದು ಶಿವರಾತ್ರಿ ಉತ್ಸವಕ್ಕೆ ಎಲ್ಲ ನಮ್ಮ ಗ್ರಾಮದ ಯುವಕರು ಮುದುಕರು ಎಲ್ಲ ಪ್ರತಿಯೊಬ್ಬ ಸಜ್ಜನ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಶ್ರಮವನ್ನು ಹಾಕಿ ಕಾರ್ಯಕ್ರಮವನ್ನು ವಿಶೇಷತೆಗೆ ಹೆಚ್ಚಿನ ಮೆರುಗನ್ನು ಕೊಡ್ತಾ ಇರತಕ್ಕಂಥದ್ದು ತುಂಬ ವಿಶೇಷತೆ ಈ ನಮ್ಮೂರು ಗ್ರಾಮದಲ್ಲಿ ಈ ಒಂದೇ ಕಾರ್ಯಕ್ರಮದ ಜೊತೆಯಲ್ಲಿ ಶಿವರಾತ್ರಿ ಕಾರ್ಯಕ್ರಮದ ಜೊತೆಯಲ್ಲಿ ರಥೋತ್ಸವಾದ ಕೈಂಕರ್ಯ ಕಾರ್ಯಕ್ರಮಗಳು ಹನುಮ ಜಯಂತಿ ಕಾರ್ಯಕ್ರಮ ಶ್ರೀರಾಮನವಮಿ ಉತ್ಸವ ಗ್ರಾಮ ದೇವತೆಗಳ ಉತ್ಸವಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ನಮ್ಮ ಹಿರಿಯರ ಒಂದು ಕೊಟ್ಟಿರ್ತಕ್ಕಂಥ ನಮಗೆ ಪ್ರೋತ್ಸಾಹ ಈಗ ನಮ್ಮ ಯುವಕ ತಂಡ ನೀಡ್ತಾ ಇರತಕ್ಕಂಥ ಹೆಚ್ಚಿನ ಒಂದು ಪ್ರೋತ್ಸಾಹ ಕೂಡ ಇದಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಂತ ಅನಿಸೋದಿಲ್ಲ ಈ ಒಂದು ದೇವಸ್ಥಾನ ಇಷ್ಟೊಂದು ಬೆಳೆಯೋದಕ್ಕೆ ನಮ್ಮ ಪೂರ್ವಿಕರು ಹಾಕಿದಂಥ ಶ್ರಮದ ಜೊತೆಯಲ್ಲಿ ಈಗ ನಮ್ಮ ದಿನೇಶ್ ಶರ್ಮರವರು ನಮ್ಮ ಮುರಳಿ ಶರ್ಮರವರು ಅದಕ್ಕೆ ಹೆಚ್ಚಿನ ಕೊಡುಗೆನ ಅರ್ಪಣೆ ಮಾಡ್ತಾ ಇದ್ದಾರೆ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮೂರಲ್ಲಿ ಸಾಧಾರಣ ಒಂದು 30 ವರ್ಷಗಳ ಹಿಂದೆ ನಮ್ಮೂರಿಗೆ ಬರಗಾಲ ಬಂದಿತ್ತಂತೆ ನೆರಳೂರಿಗೆ ಆ ಬರಗಾಲ ಬಂದಂಥ ಸಂದರ್ಭದಲ್ಲಿ ಒಂದು ಗರುಡ ಸ್ತಂಭವನ್ನು ಮಧ್ಯದಲ್ಲಿ ಇಟ್ಟುಕೊಂಡು ಅಖಂಡವಾಗಿ 30 ದಿನಗಳ ಕಾಲ ರಾಮ ಭಜನೆಯನ್ನು ಮಾಡಿದಂಥ ಕೀರ್ತಿ ಈ ನೆರಳೂರು ಗ್ರಾಮಕ್ಕೆ ಸಲ್ಲುತ್ತೆ ಅಖಂಡವಾಗಿ 30 ದಿನಗಳ ಕಾಲ ರಾಮ ಭಜನೆ ಮಾಡಿದಂಥ ಕೀರ್ತಿ ನೆರಳೂರು ಗ್ರಾಮದಲ್ಲಿದೆ ಪ್ರತಿ ಶನಿವಾರ ಭಜನಾ ಕಾರ್ಯಕ್ರಮ ಧನುರ್ಮಾಸದಲ್ಲಿ 1 ತಿಂಗಳ ಕಾಲ ಭಜನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಇದು ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶೇಷವಾಗಿರ್ತಕ್ಕಂಥ ಗ್ರಾಮ ಈ ಗ್ರಾಮಕ್ಕೆ ಲಕ್ಷಾಂತರ ಜನ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಸಂದರ್ಶನವನ್ನು ಕೊಟ್ಟು ಸ್ವಾಮಿಯ ಒಂದು ಭಾಗ್ಯವನ್ನು ಪಡ್ಕೊಂಡು ಅದಕ್ಕೆ ಅರ್ಪಣೆಯನ್ನು ಮಾಡಿ ತುಂಬ ಭಕ್ತಿ ಶ್ರದ್ಧೆಗಳಿಂದ ಈ ಒಂದು ಕ್ಷೇತ್ರವನ್ನು ಅವರು ಸಂದರ್ಶಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಈ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅವರೆಲ್ಲರ ಕುಟುಂಬವನ್ನು ಚೆನ್ನಾಗಿರಲಿ ಈಗ ನೀವೆಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಮಗೆ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥ ನಿಮ್ಮ ಮಾಧ್ಯಮದವರಿಗೂ ಸಹ ನಾವು ಈ ಸಮಯದಲ್ಲಿ ತುಂಬ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ